ನಮಸ್ಕಾರ ಜನಜಾಗೃತಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸಿಎಂ ಕುಮಾರ್ ಬರಿ ನೋಡೋಣ ಇವತ್ತಿನ ವಿಶೇಷ ಆಪರೇಟಿವ್ ಹೆಡ್ಲೈನ್ ಕಲಬುರಗಿ ಆಟಿಕೆಯ ಬಂದೂಕಿನಿಂದ ಬ್ಯಾಂಕ್ಗೆ ನುಗ್ಗಿ ಮದ್ಯ ಸೇವಿಸಲು ಹಣ ಕೊಡಿ ಎಂದ ವ್ಯಕ್ತಿ ಬಿಎಸ್ವೈ ಮುಜುಗರ ಸೃಷ್ಟಿಸಲು ಇದು ಸಂತೋಷದ ಯೋಜನೆಯೇ ಶಾಸಕ ಪ್ರಿಯಾಂಕ್ ಖರ್ಗೆ ಪ್ರಶ್ನೆ ತನ್ನ ಮೊಬೈಲ್ ಹ್ಯಾಕ್ ಮಾಡಲಾಗಿದೆ ಎಂಬ ಆರೋಪಿ ನವೀನ್ ಪ್ರತಿಪಾದನೆ ತಳ್ಳಿಹಾಕಿದ ಪೊಲೀಸರು ನರಳುತ್ತಿರುವ ಸಂತ್ರಸ್ತರು ಕುಸಿದ ಮನೆಗಳು ಬಿಜೆಪಿ ಸರ್ಕಾರದ ವರ್ಷದ ಸಂಭ್ರಮವನ್ನು ಅಣಕಿಸುತ್ತಿವೆ ಸಿದ್ದರಾಮಯ್ಯ ಬೆಂಗಳೂರು ಪತ್ನಿಯ ಬಗ್ಗೆ ಅಶ್ಲೀಲವಾಗಿ ಮಾತನಾಡಿದಕ್ಕೆ ಸ್ನೇಹಿತನನ್ನೇ ಕೊಲೆಗೈದ ವ್ಯಕ್ತಿ ನಿನ್ನೆ ಕೊರೋನಾದಿಂದ ಗುಣಮುಖ ಶ್ರೀರಾಮುಲು ಆಸ್ಪತ್ರೆಯಿಂದ ಬಿಡುಗಡೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದರೆ ಕಠಿಣ ಕ್ರಮ ಗೃಹ ಸಚಿವ ಬೊಮ್ಮಾಯಿ ಕೆಜಿಹಳ್ಳಿ ಡಿಜಿಹಳ್ಳಿ ಪ್ರಕರಣ ವಿಚಾರ ನ್ಯಾಯಾಂಗ ತನಿಖೆ ರಾಜ್ಯಸಭಾ ಸದಸ್ಯ ಮಲ್ಲಿಕಾರ್ಜುನ್ ಖರ್ಗೆ ಒತ್ತಾಯ ತನಿಖೆ ನಡೆದರೆ ಮಾತ್ರ ಸತ್ಯ ಹೊರಬರಲು ಸಾಧ್ಯ ಎಂದ ಖರ್ಗೆ ಕಳೆದ 15 ದಿನಗಳಲ್ಲಿ ದಾಖಲೆ ಪ್ರಮಾಣದಲ್ಲಿ ಸೋಂಕಿತರ ಸಂಖ್ಯೆ ಏರಿಕೆ ಸಾವಿನ ಪ್ರಮಾಣ ಇಳಿಕೆ ಆರೋಗ್ಯ ಇಲಾಖೆಯ ನಿರ್ಲಕ್ಷ್ಯ ಸೈಕಲ್ ಮೇಲೆ ಶವ ಸಾಗಣೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಗಾಂಧಿನಗರದಲ್ಲಿ ಅಮಾನವೀಯಕರ ಘಟನೆ ರಾಜ್ಯದಲ್ಲಿ ನಿನ್ನೆ ಭಾನುವಾರ 7040 ಜನರಿಗೆ ಕೊರೋನಾ 124 ಸಾವು ನವಿಲು ತೀರ್ಥ ಡ್ಯಾಂನಿಂದ 10,000 ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಲಪ್ರಭಾ ನದಿ ತೀರದಲ್ಲಿ ಪ್ರವಾಹ ಭೀತಿ ಬೆಳಗಾವಿಯ ಹಲವು ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಕೇಳೋರಿಲ್ಲ ಹೇಳೋರಿಲ್ಲ ಜನರ ಗೋಳು ನಮ್ಮ ಮಕ್ಕಳು ಯಾವುದೇ ತಪ್ಪು ಮಾಡಿಲ್ಲ ಬಿಟ್ಟು ಬಿಡಿ ಠಾಣೆಯ ಮುಂದೆ ಪಾಲಕರ ಅಳಲು ರಾಯಣ್ಣ ಪ್ರತಿಮೆ ವಿವಾದವನ್ನು ಸೌಹಾರ್ದಯುತವಾಗಿ ಬಗೆಹರಿಸಿ ಸಿದ್ದರಾಮಯ್ಯ ಟ್ವೀಟ್ ಭಾರತದಲ್ಲಿ ಬಿಜೆಪಿ ಆರ್ಎಸ್ಎಸ್ ನಿಯಂತ್ರಣದಲ್ಲಿ ಫೇಸ್ಬುಕ್ ಮತ್ತು ವಾಟ್ಸಪ್ ರಾಹುಲ್ ಗಾಂಧಿ ಆರೋಪ ನಿಯಮ ಮೀರಿ ರೆಸ್ಟೋರೆಂಟ್ನಲ್ಲಿ ಡ್ಯಾನ್ಸ್ ಹುಕ್ಕಾ ಮದ್ಯ ಮುಂಬೈನಲ್ಲಿ ಮಹಿಳೆಯರು ಸೇರಿ 97 ಮಂದಿ ಅಂದರ್ ಪ್ರಣಬ್ ಮುಖರ್ಜಿ ಆರೋಗ್ಯದಲ್ಲಿ ಚೇತರಿಕೆ ಪುತ್ರ ಅಭಿಜಿತ್ ಟ್ವೀಟ್ ನಾನು ಅಧ್ಯಕ್ಷನಾದರೆ ಭಾರತಕ್ಕೆ ಎಲ್ಲ ರೀತಿಯ ಬೆಂಬಲ ಬಿಡೆನ್ ಘೋಷಣೆ ಶಾಂತಿ ನೆಲೆಸಬೇಕು ಪ್ರಚೋದನಾಕಾರಿ ಕೃತ್ಯ ನಿಲ್ಲಿಸಿ ಭಾರತಕ್ಕೆ ಚೀನಾ ಒತ್ತಾಯ ಇದೇ ಇವತ್ತಿನ ವಿಶೇಷ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಜನಜಾಗೃತಿ ಸುದ್ದಿವಾಹಿನಿ